ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ 24ರವರೆಗಿನ ಎಜುಕೇಷನ್ ರಿಲೇಟೆಡ್ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ತಾ ಇದ್ದೇವೆ. ವಿಡಿಯೋದಲ್ಲಿ ಹೇಳ್ತಾ ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗತ್ತೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲೇ ವಿಷಯ ಏನು ಅಂತಂದರೆ, ಕೆಸೆಟ್ ಎಕ್ಸಾಮ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು ಪರೀಕ್ಷೆಯನ್ನು ಸೆಪ್ಟೆಂಬರ್ 27ಕ್ಕೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ನಂತರ ಈ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸೆಪ್ಟೆಂಬರ್ 23ರವರೆಗೆ ಅವಕಾಶವನ್ನು ನೀಡಲಾಗಿತ್ತು. ಆದರೆ ಇದುವರೆಗೆ ಯಾವುದಾದ್ರೂ ವಿದ್ಯಾರ್ಥಿಗಳು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳದೇ ಇದ್ದರೆ ಭಯಪಡುವ ಅವಶ್ಯಕತೆ ಇಲ್ಲ. ಈ ಹಿಂದೆ ಏಪ್ರಿಲ್ 12 ನಂತರ ಜೂನ್ 21ಕ್ಕೆ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ತಿಳಿಸಿದರು. ನಂತರ ಪೋಸ್ಟ್ಪೋನ್ ಆಗಿತ್ತು, ಎರಡು ಬಾರಿ ಪೋಸ್ಟ್ಪೋನ್ ಆಗಿತ್ತು. ಈಗ ಸೆಪ್ಟೆಂಬರ್ 27ಕ್ಕೆ ಪರೀಕ್ಷೆ ನಡೀತಾ ಇದೆ. ಈಗಾಗಲೇ ಈ ಒಂದು ಏಪ್ರಿಲ್ 12ಕ್ಕೋಸ್ಕರ, ಅಂದರೆ ಏಪ್ರಿಲ್ 12ಕ್ಕೆ ಏನು ತಿಳಿಸಿದ್ರು ಪರೀಕ್ಷೆ ನಡೆಯುತ್ತೆ ಅಂತ, ಪೋಸ್ಟ್ಪೋನ್ ಆಗಿತ್ತು. ಆವಾಗ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆ ಹಾಲ್ ಟಿಕೆಟ್, ಅಥವಾ ಜೂನ್ 21ಕ್ಕೆ ಪರೀಕ್ಷೆ ನಡೆಯುತ್ತೆ ಅಂತ ಮತ್ತೊಮ್ಮೆ ತಿಳಿಸಿದರು. ಆಗ ಡೌನ್ಲೋಡ್ ಮಾಡಿದ ಹಾಲ್ ಟಿಕೆಟ್ ಇದ್ದರೆ ಆ ಹಾಲ್ ಟಿಕೆಟನ್ನು ನೀವು ತೆಗೆದುಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಿ ಈ ಒಂದು ಕೆಸೆಟ್ ಎಕ್ಸಾಮ್ ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು ಪರೀಕ್ಷೆಯನ್ನು ಬರೀಬಹುದು. ನಂತರ ಮುಂದಿನ ವಿಷಯ ಏನು ಅಂತಂದರೆ, TET ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು ಪರೀಕ್ಷೆಯನ್ನು ಅಕ್ಟೋಬರ್ 4ಕ್ಕೆ ನಡೆಸಲಾಗತ್ತೆ ಅಂತ ತಿಳಿಸಿದ್ದಾರೆ. ನಂತರ ಈ ಒಂದು ಡೇಟ್ನಲ್ಲಿ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಈ ನೋಟಿಫಿಕೇಷನ್ಗಳನ್ನು ನೀವು ಪಡೆದುಕೊಳ್ಬೇಕು ಅಂತಂದರೆ ನಮ್ಮ ಇನ್ಸ್ಟಾಗ್ರಾಮ್ ID ಎಜುಕೇರ್ ಕರ್ನಾಟಕ ಅದನ್ನು ಚೆಕ್ ಮಾಡಿ, ಅಂದರೆ ಇನ್ಸ್ಟಾಗ್ರಾಮ್ ID ಫಾಲೋ ಮಾಡಿ. ಅದೇ ರೀತಿ ನಮ್ಮ ಚಾನಲ್ ಎಜುಕೇರ್ ಕರ್ನಾಟಕ, ಯೂಟ್ಯೂಬ್ ಚಾನಲ್ ಎಜುಕೇರ್ ಕರ್ನಾಟಕ, ಇದನ್ನು ಕೂಡ ತಪ್ಪದೆ ಫಾಲೋ ಮಾಡಿ. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲೂ ಕೂಡ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ಈ ವಿಡಿಯೋ ಸಹಾಯ ಆಗಿದರೆ ನಿಮ್ಮ ಎಲ್ಲ ಗೆಳೆಯರಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ.